ನಮಸ್ಕಾರ ಸರ್. ನಮಸ್ಕಾರ. ಹಾಂ ಸರ್, ನೀವು ನಮ್ಮಲ್ಲಿ ಏನಿಗೆ ಬಂದ್ರಿ ಸರ್? ಮೊಣಕಾಲು ಸುಲಿಗೆ ಫ್ಯಾಟ್ ಕಂಟ್ರೋಲ್ ಮಾಡ್ತೀವಿ ಅಂತ ಬಂದಿದ್ವಿ. ಹ್ಞೂ ಸರ್. ಕೈ ನೋವು ಇತ್ತು. ಕೈ ನೋವು ಸರ್? ಕೈ ನೋವು, ಬಲಗೈ ನೋವು ಇತ್ತು. ಎಸ್ ಸರ್. ಅಂದರೆ ನೋವು ಅಂದರೆ ಹೆಂಗೆ ಸರ್? ಮೇಲೆ ಹತ್ಲಿಕ್ಕೆ ಆಗ್ತದಿಲ್ಲ, ನೋವು ಆಗ್ತಿತ್ತು ಕೈ. ಸರ್, ಇವಾಗ ತಗ ಬರುತ್ತೆ ಸರ್? ಹಾಂ, ನೀವು ಟ್ರೀಟ್ಮೆಂಟ್ ಕೊಟ್ಟಮೇಲೆ ಒಂದು 15 ನಿಮಿಷಕ್ಕೆ ಕಂಟ್ರೋಲ್ ಆಯಿತು. 75% ಅಬೋವ್ ಎತ್ತಲಿಕ್ಕೆ ಬರ್ತದೆ. ಎಸ್ ಸರ್. ಒಂದೇ ಎಷ್ಟು ಒಂದು ಟ್ರೀಟ್ಮೆಂಟ್ ಸರ್? ಹಾಂ, ಒನ್ ಸಿಟ್ಟಿಂಗ್. ಒಂದು ಸಿಟ್ಟಿಂಗ್ ಅರೆ ನಿಮಗೆ 75% ಆರಾಮಾಗಿದೆ. ಎಸ್ ಸರ್. ಆಮೇಲೆ ಮೊಣಕಾಲು ನೋವು ಆಯ್ತು. ಮೊಣಕಾಲು ಕೂಡಲಿಕ್ಕೆ ತ್ರಾಸ ಆಗ್ತಿತ್ತು, ಎದ್ದೇಳಕ್ಕೆ ಪೂರ್ತಿ ಬರ್ತಾ ಇದ್ದಿಲ್ಲ. ಎಸ್ ಸರ್. ಈಗ ಒಂದು ಕೈ ಊರಿಟ್ಟು ಎದ್ದೇಳ್ತಾ ಇದ್ದೀನಿ. ಅಲ್ವಾ ಸರ್? ನೀವು ಎರಡು ಕೈ ಊರಿಟ್ಟು ಎದ್ದೇಳಿದ್ರೆ ತಾನೇ ಟ್ರೈ ಮಾಡಿದೆ, ಒಂದು ಕೈ ಇಟ್ಟೆ ಬಂದು ಎದ್ದೇಳ್ತೀನಿ ಬರ್ತಾ ಇದೆ. ಎಸ್ ಸರ್. ನಿಮಗೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇತ್ತು ಸರ್? ಕೈ ನೋವು ಬಂದು ಒನ್ ಇಯರ್ ಅಬೋವ್ ಆಯಿತು. ಎಸ್ ಸರ್. ಇದು ಮೊಣಕಾಲು ಸುಲಿ ಮಾತ್ರ ಒಂದು 3 ಮಂತ್ಸ್ ಆಯಿತು. 3 ಮಂತ್ಸ್ ಸರ್. ಎಸ್ ಸರ್. ಎಸ್ ಸರ್. ಆಮೇಲೆ ನಿಮ್ಮ ಫ್ಯಾಟ್ ಸರ್ ಎಷ್ಟು ಕಡಿಮೆ ಆಯ್ತು ಸರ್? ಮೊದಲು ನಾನು ನಿಮ್ಮ ಹತ್ರ ಬರೋದಕ್ಕಿಂತ ಮೊದಲು ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ ಮೊದಲು 106 ಇತ್ತು ನಮ್ಮದು. 106 ಸೆಂಟಿಮೀಟರ್. ಹೌದು. ಸುತ್ತಾಡತ್ತೆ ಸುತ್ತಾಡತ್ತೆ. ಮತ್ತೆ ಇದಾದ್ಮೇಲೆ ಟ್ರೀಟ್ಮೆಂಟ್ ಮುಗಿದ ನಂತರ 98 ಆಯಿತು. 98 ಸೆಂಟಿಮೀಟರ್ ಸರ್. ನಮ್ಮ ಸೆಂಟಿಮೀಟರ್. ನಮ್ಮ ಒಂದು ಸಿಟ್ಟಿಂಗ್ ಸರ್ ಎಷ್ಟು ಸಮಯ ತಗೊಂಡು ಸರ್ ಟ್ರೀಟ್ಮೆಂಟ್? 15 ಮಿನಿಟ್ಸ್. 15 ನಿಮಿಷ ಸರ್. 15 ನಿಮಿಷದಲ್ಲಿ 8 ಸೆಂಟಿಮೀಟರ್ ಕಡಿಮೆ ಆಗಿದೆ. ಮೊಣಕಾಲು ಹೋಗಿದೆ. ಆಮೇಲೆ ನಿಮ್ಮ ಕೈನೂ ಸಹ 75% ಕಡಿಮೆ ಆಗಿದೆ. ಕರೆಕ್ಟ್ ಸರ್. ನಿಮಗೆ ಹೆಂಗ ಅನ್ಸ ನಮ್ಮ ಟ್ರೀಟ್ಮೆಂಟ್? ಸೋ ಗುಡ್. ಎಸ್ ಸರ್. ಈಗ ಬೇರೆಯವರು ಅಕಸ್ಮಾತ್ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಎಸ್ ಸರ್. ನಾನು ಜಮ್ಮಿದ ಇದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ, ಹೋಮಿಯೋ ತೊಗೊಂಡಿದ್ದೀನಿ. ಕಂಪೇರ್ ಮಾಡಿದ್ರೆ ಬೆಸ್ಟ್. ಬೆಸ್ಟ್. ಎಸ್ ಸರ್. ಬೆಟರ್. ಎಸ್ ಸರ್. ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.